ಗಿರಿಜನ ಶಾಲೆಯ ಸ್ಥಿತಿಗತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಯಾಕೆ ಅದನ್ನ ಇಂಪ್ರೂವ್ ಮಾಡುವಂತದ್ದು ಅದರಲ್ಲಿರುವಂತಹ ಆ ಚಿತ್ರಣವನ್ನ ಬದಲಾವಣೆ ಮಾಡುವಂತಹ ಒಂದು ವ್ಯವಸ್ಥೆ ಯಾಕೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಜೊತೆಗೆ ಕವರ್ ಸ್ಟೋರಿ ಅದರ ಸಂಪೂರ್ಣವಾದಂತಹ ವಿಚಾರವನ್ನ ನಿಮ್ಮ ಮುಂದಿಟ್ಟಿರುವಂತದ್ದು ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತಾ ಮತ್ತೊಬ್ಬರು ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಬುಡಕುಟ್ಟು ಜನಾಂಗದ ವಿಚಾರಗಳ ಬಗ್ಗೆ ಸಂಶೋಧನೆ ನಡೆಸ್ತಾ ಇರುವಂತಹ ನಂದಿನಿಯವರು ನಂದಿನಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅವರೇ ಬಹಳಷ್ಟು ಹೋರಾಟಗಳನ್ನ ಮಾಡಿದಿರಿ ಬಹಳಷ್ಟು ವಿಚಾರಗಳನ್ನ ಸರ್ಕಾರದ ಎದುರು ತಂದಿದ್ದೀರಿ ಆದ್ರೂ ಯಾವ್ದೂ ಆಗಿಲ್ಲ ತಮ್ಮ ಪ್ರಯತ್ನ ಯಾವ ರೀತಿಲಿ ಸಾಗ್ ಬಂದಿದೆ ಇಲ್ಲಿವರೆಗೆ ಅಂತ ನಾವು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಿಂದಲೇ ನಾವು ಕೆಲಸ ಮಾಡುವಾಗ ಈ ಕೊಡಗು ಮೈಸೂರು ಚಿಕ್ಕಮಂಗ್ಳೂರು ಚಾಮರಾಜನಗರ ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಮ್ಗೆ ಕಂಡು ಬಂದಿದ್ದು ಶಿಕ್ಷಣ ಒಂದ್ ಮುಖ್ಯ ವಿಷಯವಾಗಿ ನಾವು ಫಸ್ಟ್ ಗಮನಿಸಿದ್ವಿ ಹೇಗಿದೆ ಅಂತ ಅಧ್ಯಯನ ಮಾಡಿಕೊಂಡು ಒಟ್ಟು ಚರ್ಚೆಯಲ್ಲಿ ಏನೆಲ್ಲ ಬಂತು ಅದು ಸಾರ್ವಜನಿಕ ಅಹವಾಲ್ ಮೂಲಕ ಆಚೆ ತೆಗೆದ್ವಿ ಎಷ್ಟು ಅವ್ಯವಸ್ಥೆ ಇದೆ ಅದಕ್ಕೆ ನಮ್ ನಿಜವಾಗು ಸುವರ್ಣ ಟಿವಿಗೆ ನಾವು ಚಿರಋಣಿಗಳು ಯಾಕಂದ್ರೆ ಮೊದಲನೇ ಆರಂಭದ ದೆಸೆಯಲ್ಲೇನೆ ಕವರ್ ಸ್ಟೋರಿ ಮಾಡಿ ಅಹ್ ಒಟ್ಟು ವ್ಯವಸ್ಥೆ ಗಮನ ಸೆಳೆಯಕ್ಕೆ ತುಂಬಾ ಸಾಥ್ ಕೊಡ್ತು ನಮ್ಗೆ ಆಕ್ಚುಲಿ ಅದಾದ ನಂತರ ನಾವೇನ್ ಮಾಡಿದ್ವಿ ಬೇರೆ ಎಲ್ ಮಾಡೆಲ್ಸ್ ಇದೆ ನೋಡೋಣ ಅಂತ ಹೇಳಿ ನಮ್ ತಕ್ಷಣ ಹೊಡೆದಿದ್ದು ಕೇಂದ್ರ ಸರ್ಕಾರ ನವೋದಯ ಶಾಲೆ ನಡೆಸತ್ತೆ ಅದು ಎಚ್ ಆರ್ ಡಿ ಮಿನಿಸ್ಟ್ರಿ ನಡೆಸುತ್ತೆ ನೋಡಿ ಅಲ್ಲಿ ಯಾರು ಕಲಿತಾರೆ ಅಂತ ನಾವು ನೋಡಿದ್ರೆ ಅಲ್ಲಿ ಕೆ ಎಸ್ ಆಫೀಸರ್ಸ್ ಮಕ್ಳಿದಾರೆ ನಮ್ಮ ಈ ಸರ್ಕಾರಿ ಶಾಲೆಗಳಲ್ಲಿ ಕಳಿಸ್ತಾ ಇರೋ ಟೀಚರ್ಸ್ ಮಕ್ಳಿದಾರೆ ನಮ್ಮ ಅಧಿಕಾರಿಗಳ ಮಕ್ಕಳು ಕಲಿತಾರೆ ಅಂದ್ರೆ ಅಲ್ಲಿಯ ವರ್ಗ ಬೇರೆ ಅಂದ್ರೆ ಕ್ಲಾಸ್ ಅಂತ ನೀವು ನೋಡೋದಾದ್ರೆ ಆ ಮಕ್ಕಳಲ್ಲಿ ಕಲಿತಾರೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಹದಿನೈದು ಇಪ್ಪತ್ತ ಎಕರೆ ಭೂಮಿಯಲ್ಲಿ ದೊಡ್ಡ ಶಾಲೆ ಆ ಶಾಲೆಯಲ್ಲಿ ಪ್ರತಿ ತರಗತಿಗೆ ಮಾತ್ರ ಅಲ್ಲ ಪ್ರತಿ ಸಬ್ಜೆಕ್ಟ್ಸ್ ಟೀಚರ್ಸು ಸ್ಮಾರ್ಟ್ ಕ್ಲಾಸ್ ಜೊತೆಗೆ ವಿಜ್ಞಾನ ಎಲ್ಲಿಂದ ನಾಲ್ಕನೇ ಕ್ಲಾಸ್ ಮಕ್ಕಳು ವಿಜ್ಞಾನದ ಲ್ಯಾಬು ಗಣಿತದ ಲ್ಯಾಬು ಮತ್ತೆ ಕಂಪ್ಯೂಟರ್ ಲ್ಯಾಬು ಎಲ್ಲವೂ ಇದೆ ಅವರಿಗೆ ವ್ಯವಸ್ಥೆ ಮತ್ತೆ ಎಷ್ಟು ಕ್ವಾಲಿಫೈಡ್ ಟೀಚರ್ಸ್ ಅಂದ್ರೆ ಎಮ್ಎ ಬಿಎಡ್ ಬರೀ ಅದು ಪ್ರೈಮರಿ ಎಡ್ ಟೀಚರ್ಸ್ ಇದಾರೆ ಜೊತೆಗೆ ಎಲ್ಲರೂ ಪೋಸ್ಟ್ ಗ್ರಾಜುಯೇಟೆಡ್ ಹೈಸ್ಕೂಲ್ಗೆ ಅವರು ಮಕ್ಕಳು ಕಾಲೇಜಿಗೆ ಬರುವಾಗ ಅಲ್ಲಿಯ ಓದ್ಕೊಂಡಿರೋ ವಿದ್ಯಾಭ್ಯಾಸ ಡಾಕ್ಟರೇಟ್ ಆಗಿರೋರಿದ್ದಾರೆ ಮತ್ತೆ ಅವ್ರಿಗೆ ಸಂಬಳ ಎಷ್ಟು ಚೆನ್ನಾಗಿ ಕೊಡ್ತಾರೆ ಹೇಳಿದ್ರೆ ಬಹಳ ಸ್ಕೇಲ್ ಇದೆ ಅವ್ರಿಗೆ ಸ್ಟಾರ್ಟಿಂಗ್ ಸ್ಯಾಲರಿನ ಅವ್ರಿಗೆ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಇದೆ ಈ ರೀತಿಯಲ್ಲಿ ಇದೆ ಅಂತ ನಾವು ಕೇಳೋದು ನಮ್ಮ ಮಕ್ಕಳು ಪಕ್ಕದ ಕೊಡಗುನಲ್ಲಿ ಗಾಳಿ ಬೀಡು ಅನ್ನೋ ಕಡೆಲಿ ನೋಡಿದ್ವಿ ನಾವು ಈ ಶಾಲೆಗಳನ್ನ ಆಯ್ತಾ ಅಲ್ಲೇ ನಮ್ಮ ಆಶ್ರಮ ಶಾಲೆಗಳ ಕಲಿಸುವಂತ ಟೀಚರ್ಸ್ ಔಟ್ಸೋರ್ಸಿಗೆ ತಗೊಂಡಿದ್ದಾರೆ ಪಾಪ ಓದ್ಕೊಂಡಿದ್ದಾರೆ ಬಿಎಡ್ ಆಗಿದೆ ಟಿ ಸಿ ಎಚ್ ಆಗಿದೆ ಅವ್ರು ನೀವು ನಂಬ್ತಿರ ಬಿಡ್ತಿರೋ ನಾಲ್ಕರಿಂದ ಆರ್ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಸ್ಯಾಲರಿ ಯಾಕೆ ಶಿಕ್ಷಕರಿಗೆ ಆರ್ ಸಾವಿರ ರೂಪಾಯಿ ಈ ಮಕ್ಳ ನಮ್ ನಿಜವ್ ಶಿಕ್ಷಕರು ಹಂಚ್ಕೊಂಡಿದ್ದಾರೆ ಪಾಠ ಮಾಡಕ್ಕೆ ಒಂದ್ ಮ್ಯಾಪ್ ಇಲ್ಲ ನಾವ್ ಚಾಕ್ ಪೀಸ್ ನಾವು ದುಡ್ಡು ಕೊಡ್ತಾರು ಅಂತ ಹೇಳ್ತಾರೆ ಟೀಚರ್ಸ್ ಖುದ್ದಾಗ ಹೇಳ್ಕೊಂಡಿದ್ದು ಆಮೇಲೆ ನಮಗ್ ಪಾಠ ಮಾಡಕ್ ಬಿಡೋದೇ ಇಲ್ಲ ನಮ್ ಅವ್ರು ನಮ್ಗೂ ಕೂಡ ಈ ಮಕ್ಳಿಗೆ ಹೊಟ್ಟೆ ಮೇಲೆ ಹೊಡಿಯಕ್ ನಮಗ್ ಮನ್ಸಿಲ್ಲ ಪಾಠ ಮಾಡಕ್ ನಮಗ್ ಬಿಡೋದಿಲ್ಲ ಅಂತ ಬಾಳ ಖಚಿತವಾಗಿ ಮಾತಾಡಿದ್ರು ನಾನ್ ಕೇಳೋದು ನಮ್ಮ ಮಕ್ಕಳ ಕಲಿಯುವಾಗ ನಾಲ್ಕರಿಂದ ಆರ್ ಸಾವಿರ ರೂಪಾಯಿಗೆ ಮತ್ತೆ ಎಲ್ಲಾ ಔಟ್ಸೋರ್ಸ್ ಯಾರು ಸಿಗ ಗೊತ್ತಾ ಈ ಕಂಪ್ಯೂಟರ್ ಇದೆ ನೋಡಿ ಅಂತ ಕಂಪನಿ ಮೂಲಕ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಶಿಕ್ಷಣದ ಗೊತ್ತುವರಿ ಇಲ್ಲ ಎರಡನೇ ಅಲ್ಲಿ ನಾಲ್ಕ್ ಸಾವಿರದ ಐದ್ ಸಾವಿರ ರೂಪಾಯಿ ಕೊಟ್ಟು ಮಕ್ಕಳಿಗೆ ಪಾಠ ಹೇಳ್ತಿದಾರಲ್ವಾ ಇಲ್ಲಿ ಮಣಿವಣ್ಣನ ಆಫೀಸ್ ಅಲ್ಲಿ ನಾಲ್ಕು ಜನ ಬಾಳ ಹೈಟೆಕ್ ಹೆಣ್ಮಕ್ಳು ಅಂತಿದ್ದಾರೆ ಒಬ್ಬೊಬ್ಬರಿಗೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಇದು ನಿಜವಾಗ್ಲೂ ನೀವು ಇನ್ವೆಸ್ಟಿಗೇಟ್ ಮಾಡ್ಬೇಕಾಗಿರುವಂತಹ ಒಳ್ಳೆ ಇಶ್ಯೂ ಅಂತ ಅನ್ಸುತ್ತೆ ಬಹುಶಃ ಚೀಫ್ ಸೆಕ್ರೆಟರಿಗೂ ಕೂಡ ಅಷ್ಟು ಕೊಡ್ತಾ ಇಲ್ಲ ಅವ್ರೂ ಕೂಡ ಇದೇ ಸೋರ್ಸಸ್ ಇಂದ ಅಲ್ಲ ನಾನು ಕೇಳೋದು ಇಷ್ಟು ಏನು ವ್ಯವಸ್ಥೆ ಇದೆ ಅವ್ರ್ ಪಾಠ ಮಾಡುವ ಹೇಗ್ ಪಾಠ ಪಾಠ ಮಾಡ್ತೇವ ಪಾಪ ನಾನು ಹೇಳುದು ಅವ್ರಿಗೆ ಇರೋ ಇತಿಮಿತಿ ಆಮೇಲೆ ಮಾರ್ಗದರ್ಶನವಾಗಿ ನಾವು ನಾನು ಶಿಕ್ಷಣದಲ್ಲಿ ತುಂಬಾ ಕೆಲಸ ಮಾಡ್ತೀನಿ ಈಗ ನೋಡಿ ಎಚ್ ಎಂ ಒ ಲೀಡ್ ಮಾಡ್ಬೇಕು ಟೀಮ್ ನ ಅಲ್ವಾ ಅವ್ರ ಕ್ವಾಲಿಫೈಡ್ ಆಗ್ಬೇಕಾಗತ್ತೆ ಯಾಕಂದ್ರೆ ಅದು ಪೂರ್ತಿ ಪ್ಲಾನಿಂಗ್ ಏನು ವಾರದ ಪ್ಲಾನ್ ವರ್ಷಲ್ ಕೆರಿಕ್ಯುಲಮ್ ಪ್ಲಾನಿಂಗ್ ಆಗಬೇಕು ಅದಾದ್ಮೇಲೆ ಅದು ಚಾಪ್ಟರ್ ವೈಸ್ ಪ್ಲಾನಿಂಗ್ ಕೊಟ್ಟು ಆ ತರದ್ದು ಲೀಡ್ ಮಾಡ್ಬೇಕಾಗುತ್ತೆ ಮತ್ತೆ ಪರಿಶೀಲನೆಗೆ ಅನುಗುಣವಾಗಿ ಚೇಂಜ್ ಮಾಡಬೇಕು ಹೆಚ್ಚಮ ಲೀಡ್ ಮಾಡಬೇಕು ಬಹುತೇ ಇಲ್ಲಿ ಏನ್ ಮಾಡಿದರೆ ಎಚ್ ಎಂ ಮತ್ತೆ ವಾರ್ಡನ್ ಒಬ್ರೆ ಯಾಕಪ್ಪ ವಾರ್ಡನ್ ಬೇರೆ ವಾರ್ಡನ್ ಜವಾಬ್ದಾರಿ ಏನು ಹಾಸ್ಟೆಲ್ ಇರೋ ಮಕ್ಕಳು ಸುರಕ್ಷಿತವಾಗಿ ಆರೋಗ್ಯವಾಗಿ ಜವಾಬ್ದಾರಿ ಅವ್ರದ್ದು ಅವ್ರಿಗೂ ಶಾಲೆಗೂ ಏನ್ ಸಂಬಂಧ ಶಿಕ್ಷಣ ಒಬ್ರೆ ಆಯ್ತಾ ಅದೊಳಗು ನೋಡಿ ನಮ್ಮ ಭಾಗದ ನಾವಾಗ್ಲೆ ಇವ್ರು ಹಾಗೆ ಎಂಬತ್ತ ಮೂರ್ ಶಾ ಶಾಲೆಗಳಲ್ಲಿ ಅರವತ್ತೇಳು ವಾರ್ಡರ್ ಮಾತ್ರ ಇರೋದು ಕಮ್ಮಿ ಇದೆ ಅಧಿಕೃತ ಅಂದ್ರೆ ಎಷ್ಟೋ ವಾರ್ಡ್ ಅದನ್ನ ಮೂರ್ ಮೂರು ನೋಡ್ಕೊಳ್ತಿದೆ ನೋಡ್ಕೊತಾರೆ ತಾವಾಗ್ಲೇ ಹೇಳ್ತಾ ಇದ್ರಿ ಅಲ್ಲಿರುವಂತಹ ಹುಡುಗಿಯರಿಗೆ ಬಾಲಕಿಯರಿಗೆ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ ಅಂತ ಅಲ್ಲಿ ಒಂದು ಹಾಸ್ಟೆಲ್ ಅಂತ ಮಾಡಿದ್ದಾರೆ ಆ ಹಾಸ್ಟೆಲ್ ಕ್ಲಾಸ್ ರೂಮ್ ಅನ್ನ ಹಾಸ್ಟೆಲ್ ಮಾಡಿದ್ದು ಹಾಸ್ಟೆಲ್ ರೂಮ್ ಅಂತ ಇಟ್ಕೊಂಡಿಲ್ಲ ಮಧ್ಯದಲ್ಲಿ ಬೀರು ಹಾಕಿದ್ದಾರೆ ಆ ಕಡೆ ಗಂಡ್ ಮಕ್ಳು ಈ ಕಡೆ ಹೆಣ್ಮಕ್ಳು ಆ ಹೆಣ್ಮಕ್ಳು ಪಾಪ ಒಂದೇ ಟಾಯ್ಲೆಟ್ ಅಲ್ಲೇ ದಾಟ್ಕೊಂಡು ಹೋಗ್ಬೇಕು ಅಲ್ಲೇ ಇರ್ಬೇಕು ಆಮೇಲೆ ಒಂದು ಏಳನೇ ಕ್ಲಾಸು ಬರುವಾಗ ಅವುಗಳಿಗೆ ಒಂಥರ ಕಬಡ್ಡಿ ಬಂದ್ಬಿಟ್ಟಿರುತ್ತೆ ಆತಂಕದಲ್ಲೇ ಹೆಣ್ಮಕ್ಳು ರಾತ್ರಿ ಎಲ್ಲ ಕಳಿಬೇಕು ಕಾಮಿಡಿ ಒಂದ್ರಲ್ಲೂ ಇಲ್ಲ ಅಡುಗೆ ಗೊತ್ತಿಲ್ಲ ಅಡುಗೆಯವರ ಜವಾಬ್ದಾರಿ ಬಿಟ್ಟು ಹೋಗ್ಬಿಡ್ತಾರೆ ಒಂದು ಶಾಲೆಗೆ ಹೋಗಿದೀವಿ ಲಾಸ್ಟ್ ಟೈಮ್ ಆ ಹಾಸ್ಟೆಲಲ್ಲಿ ಒಂದು ಹತ್ತು ಹೆಣ್ಮಕ್ಳು ಇದಾರೆ ಒಂದು ಕೋಣೆಯಲ್ಲಿ ಕೂಡ ಹಾಕಿದ್ದಾರೆ ಯಾರು ಇಲ್ಲ ವಾರ್ಡನ್ ಇಲ್ಲ ಟೀಚರ್ ಇಲ್ಲ ಅಡುಗೆಯವರು ಯಾರು ಇಲ್ಲ ಆದ್ರೆ ಒಬ್ರು ಯಾವನೋ ಪಕ್ಕದ ಶಾಲೆಯವನು ಮಾಸ್ಟ್ರು ಬಾಡಿಗೆ ರೂಮ್ ಮಾಡ್ಕೊಂಡಿಲ್ಲ ಅಂತ ಈ ಶಾಲೆಯಲ್ಲಿ ಉಳ್ಕೊಂಡಿದ್ದಾನೆ ಈ ಶಾಲೆ ಉಳ್ಕೊಂಡಿದ್ದೇನೆ ಸರ್ ಇದಕ್ಕೆ ಪೂರಕವಾಗಿ ಮಲೆಮದೇಶ್ವರ ಬೆಟ್ಟದಲ್ಲಾಗಿರುವಂತ ಇನ್ಸಿಡೆಸ್ ಒಂದು ಮಾದೇಶ್ವರ ಬೆಟ್ಟದಲ್ಲಿ ಏನಾಗಿದೆ ಅಂದ್ರೆ ಈಗ ಮೇಡಮ್ ಹೇಳದ ರೀತಿಯಲ್ಲಿ ಸುರಕ್ಷಿತವಾಗಿ ವಾರ್ಡನ್ ಇರೋದಿಲ್ಲ ಮತ್ತೆ ಮಕ್ಕಳಿಗೆ ಒಂದು ಹೆಣ್ಮಕ್ಳಿಗೆ ಸರಿಯಾದ ಬೇರೆ ಇಲ್ಲ ಆದ್ರೆ ಆ ಮಗು ಇಲ್ಲಿ ಒಂಬತ್ತು ತಿಂಗಳ ಆಗೋವರೆಗೂ ಕೂಡ ವಾರ್ಡನ್ಗೆ ಆ ಮಗು ಯಾವ ರೀತಿ ಆಕ್ಟಿವ್ ಚಟುವಟಿಕೆ ಇದೆ ಅನ್ನೋದ್ರ ಬಗ್ಗೆ ಗಮನಿಸಕ್ಕೆ ಸಾಧ್ಯ ಆಗಿದೆ ನಿರ್ದೇಶನ ಗರ್ಭಿಣಿಯಾಗಿರೋದು ಒಂಬತ್ತು ಮತ್ತೆ ಡೆಲಿವರಿ ಅದೇ ಶಾಲೆಲ್ಲಾಗಿದೆ ಅದು ಟಾಯ್ಲೆಟ್ ರೂಮಲ್ಲಿ ಯಾರ ಗಮನಕ್ಕೆ ಬಂದಿಲ್ಲ ಇಪ್ಪತ್ತೈದನೇ ತಾರೀಕು ಆಗಿದೆ ಇಪ್ಪತ್ತೆಂಟಕ್ಕೆ ಇವರು ಮಾಮೂಲಿ ಅಲ್ಲಿ ಮಕ್ಕಳಿಗೆಲ್ಲ ವಿಷಯ ಗೊತ್ತಾದ ಮೇಲೆ ನಂತರ ಮಾಧ್ಯಮದ ಮೂಲಕ ವಿಷಯ ಗೊತ್ತಾಗಿರ್ತಕ್ಕಂಥದ್ದು ಅಲ್ಲಿವರೆಗೂ ಕೂಡ ಇವರು ಈ ವಿಷಯವನ್ನು ಬಹಿರ ಇದು ಬಹಿರಂಗ ಇಲ್ಲ ಇವರು ಏನಕ್ಕೆ ಅಂದ್ರೆ ಇವರ ಮೇಲೆ ಚ್ಯುತಿ ಬರ್ತದೆ ಅಂತ ಹೇಳಿ ಆದ್ರೆ ಇವರು ಇಲ್ಲಿ ಆಡಳಿತ ಏನು ನಿರ್ವಹಣೆ ಮಾಡಬೇಕಿತ್ತು ಯಾರು ಡೈರೆಕ್ಟರ್ ಆಗ್ಬೋದು ನಮ್ಮ ಇಲಾಖೆ ಅಧಿಕಾರಿ ಆಗ್ಬೋದು ಅವರನ್ನ ಜವಾಬ್ದಾರಿ ಮಾಡಿಲ್ಲ ಎಲ್ಲೆಲ್ಲೂ ಕೂಡ ಒಬ್ಬ ಹಾಸ್ಟೆಲ್ ವಾರ್ಡನ್ ಮಾಡುವಂತದ್ದು ಅವ್ರ ಇವ್ರು ಇವ್ರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಒಬ್ಬ ಹಾಸ್ಟೆಲ್ ಗೆ ಒಬ್ಬ ಹಾಸ್ಟೆಲ್ ಗೆ ಒಂದೇ ವಾರ್ಡನ್ ಕೊಟ್ಟಿದ್ರೆ ಈ ರೀತಿ ಸನ್ನಿವಾಸ ಕ್ರಿಯೇಟ್ ಆಗ್ತಿರ್ಲಿಲ್ಲ ಖಂಡಿತ ಒಂದ್ ಶಾಲೆಯಿಂದ ಇನ್ನೊಂದು ಶಾಲೆಗೆ ಓಡಾಡ್ಕೊಂಡು ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಅದರ ಮೇಲ್ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ವಸತಿ ಶಾಲೆ ವಸತಿ ವಸತಿ ಶಾಲೆಗೆ ಉಳ್ದಿಲ್ಲ ವಸತಿ ಮಾಡ್ತಿಲ್ಲ ಅಲ್ಲಿ ಯಾರು ಕೂಡ ಯಾಕಂದ್ರೆ ಪೇರೆಂಟ್ಸ್ ಗೆ ಭಯ ಆಗಲ್ವಾ ಹೆಣ್ಮಕ್ಳನ್ನ ಅಲ್ಲಿ ಬಿಟ್ ಹೋಗ್ಬೇಕು ಅಂತಂದ್ರೆ ವಸತಿ ಮಾ ವಸತಿ ಶಾಲೆಗೆ ಉಳ್ಳಿಲ್ಲ ಅಲ್ಲಿ ಏನಂದ್ರೆ ವಸತಿ ಶಾಲೆಯ ಅನುಕೂಲಗಳನ್ನ ಅಧಿಕಾರಿಗಳು ನುಗ್ತಾ ಇದ್ದಾರೆ ಯಾಕಂದ್ರೆ ರಾತ್ರಿ ಊಟ ಅವಳಿಗೆ ಉಳ್ಕೊಳ್ಬೇಕಾದ ವ್ಯವಸ್ಥೆ ಬೆಡ್ ಶೀಟ್ ಅವೆಲ್ಲ ಕೊಡಬೇಕಲ್ಲ ಅವ್ದು ಯಾವುದೂ ಇಲ್ಲ ಎಲ್ಲ ಮಕ್ಕಳು ಶಾಲೆಗೆ ಮನೆಗೆ ಹೋಗ್ತಿದ್ದಾರೆ ಆದರೆ ಅದು ಆಶ್ರಮ ಶಾಲೆ ವಸತಿ ಶಾಲೆ ಹೇಗಾಗುತ್ತೆ ಅನಾಥ ಶಾಲೆ ಅಷ್ಟೇ ಖಂಡಿತವಾಗ್ಲೂ ಕೂಡ ಒಂದೇ ಒಂದು ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ಇಲ್ಲ ಅಂತಂದ ಮೇಲೆ ಅದನ್ನು ಯಾವ ರೀತಿಯಲ್ಲಿ ನಡೆಸಲಾಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಕಿಂಚಿತ್ತು ಯೋಚನೆ ಸರ್ಕಾರಕ್ಕೆ ಹಾಗಿದ್ರೆ